ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಪ್ರಸಾದಕ್ಕೋಸ್ಕರ ಅಂತಾನೆ ಕಡಲೆಕಾಳು ಉಸ್ಲಿ ಮಾಡೋದನ್ನು ಹೇಗೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ದೇವಸ್ಥಾನದ ಪ್ರಸಾದಕ್ಕೋಸ್ಕರ. ಸೊ ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾನು ಮೊದಲೇ ನೈಟೆ ಕಡಲೆಕಾಳನ್ನ ನೆನೆ ಹಾಕಿಟ್ಕೊಂಡಿದ್ದೆ. ಒಂದು 150-200 ಗ್ರಾಮ್ ಅಷ್ಟು ಕಡಲೆಕಾಳನ್ನ ನೆನೆಸಿ ತೊಗೊಂಡಿದ್ದೀನಿ. ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಕಡಲೆಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿನಿಮಮ್ 2-3 ವಿಷಲ್ ಕೂಗಿಸಿದ್ರೆ ಸಾಕು, ಯಾಕಂದರೆ ಇದು ಆಲ್ರೆಡಿ ನೈಟ್ ನೆನೆ ಹಾಕಿರೋದ್ರಿಂದ ಬೇಗ ಬೇಯುತ್ತೆ. ನೈಟ್ ನೆನೆ ಹಾಕಿಲ್ಲ ಅಂತಂದರೆ, ಬೆಳಿಗ್ಗೆ ಬೇಯಿಸ್ಕೊಳ್ತಾ ಇದ್ದೀನಿ ಅಂತಂದರೆ ಮಿನಿಮಮ್ ಒಂದು 5-6 ವಿಷಲ್ ಹಾಕಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿಯಲ್ಲಿ ಕಡಲೆಕಾಳು ಚೆನ್ನಾಗಿ ಬೆಂದಿದೆ. ಈಗ ಉಸ್ಲಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅದಕ್ಕೆ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನಾನಿಲ್ಲಿ ಯಾವುದೇ ರೀತಿ ಆನಿಯನ್ ಅಥವಾ ಟೊಮೊಟೊ ಯೂಸ್ ಮಾಡ್ತಿಲ್ಲ, ಬಿಕಾಸ್ ಪ್ರಸಾದಕ್ಕೋಸ್ಕರ ಆಗಿರೋದ್ರಿಂದ ನಾನು ಏನನ್ನು ಕೂಡ ಯೂಸ್ ಮಾಡ್ತಿಲ್ಲ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದು ಚಟಪಟ ಅಂದಮೇಲೆ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಚ್ಚಿಟ್ಕೊಂಡಿರೋಂಥ 2-3 ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣ ಮೆಣಸಿನ್ಕಾಯಿ ಕೂಡ ನೀವು ಯೂಸ್ ಮಾಡ್ಬೋದು. ಚಿಟಿಗೆಯಷ್ಟು ಅರಿಶಿನ, ಹಾಗೆ ಸ್ವಲ್ಪ ಉಪ್ಪು, ಬಿಕಾಸ್ ನಾವು ಮೊದಲೇ ಕಾಳು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟಾದಮೇಲೆ 1/2 ಹೋಳಷ್ಟು ಕಾಯಿ ತುರಿನ ನಾನಿಲ್ಲಿ ತುರಿದಿಕ್ಕೊಂಡಿದ್ದೆ, ಅದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು. ಇಷ್ಟೇ ಸಿಂಪಲ್, ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ದೇವ್ರ ಪ್ರಸಾದಕ್ಕೆ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5-6 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು. ಅಷ್ಟು ಬಿಟ್ಟರೆ ದೇವ್ರ ಪ್ರಸಾದಕ್ಕೆ ಕಡಲೆಕಾಳು ಉಸ್ಲಿ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ನಿಮ್ಮ ಮನೇಲಿ ಗಣೇಶ ಹಬ್ಬಕ್ಕೆ ಕಡಲೆಕಾಳು ಉಸ್ಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್.